குருஜீவன மடுவர்கள் ரொம்ப மட்டும் ನಾನು ಗುರುಚ ಅಂತ ಇದೆ ಸಾಹಿತ್ಯ ಗುರುಚ ಶೇರ್ಬಸಪ್ಪ ಅಂತ ಅವ್ರ ಹೆಸರು ಅವರು ಶಾರ್ಟ್ ಆಗಿ ಗುರುಚ ಅಂತ ಇಟ್ಟರು ಅವ್ರ ಅಭ್ಯಾಸದಿಂದ ನಾವು ಕಮಿಟಿ ಮಾಡಿ ಅವನ್ನ ಒಪ್ಪಿಸಿ ಅವರಿಗೆ ವರದಿ ತರಿಸ್ಕೊಂಡು ಅವ್ರು ಸುಮಾರು 500 ಜನ ಪೂಜೆ ಪಶು ಕಲ್ಯಾಣ ಇದೆಯಲ್ಲ ಆಗ್ಲೇನೆ चीफ मिनिस्टर आगे एमएलए हिंदे बहुत ग्रांट्स तक सविदूर सोच मेले निरंतर पशु कल्याण आम वर्ष गायत पोलिस ಡೆಪ್ಟಿ ಚೀಫ್ ಮಿನಿಸ್ಟರ್ ದುರ್ಪದ ಬಸ್ ನಾಗಬಾರ್ ಪಲ್ಲಿ ಮಿನಿಸ್ಟರ್ ಜಯಂತ್ ಪಟೇಲ್ ಮುಖ್ಯಮಂತ್ರಿ ಒಂದು ಎರಡು ಮೂರು ಹೋರಾಟಗಳು ನಮ್ಮ ಕಾಲದಲ್ಲಿ ಮಾಡಿದ್ರು ಈ ಬಸರಾ ಬಹಳ ಜನ ಇದ್ದಾರೆ ಈಗ ಅಲ್ಲಿ ಭಂಡಾರ ಮಾಡ್ಕೊಂಡು ಆ ಕುರಿಗಳು ಸಂಬಂಧಪಟ್ಟಂತೆ ಒಂದ್ಸರಿ ಬರೋದು ಅದು ಗೋಂಡ ಸಮಾಜದ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಒಂದ್ಸರಿ ಬರೋದು ಆಮೇಲೆ ಇನ್ನೊಂದ್ಸರಿ ಕೋರಿ ಸಮಾಜನ ಇದಕ್ಕೆ ಸೇರಿಸ್ಬೇಕು ಅಂತ ಎಸ್ ಟಿ ಸೇರಿಸ್ಬೇಕು ಅಂತ ಬಂದಿದ್ರು ಆಗ್ಲೇನೆ ನಾನು ಕೋಲಿ ಸಮಾಜನ ಎಸ್ ಟಿ ಸಮಾಜಕ್ಕೆ ಎಸ್ ಟಿ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದೆವೆನ್ ಆಗ ಹೋರಾಟ ಮಾಡಿ ಮಾಡಿ ಎಜುಕೇಶನ್ ಇವಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಜಾಗ ಅದಕ್ಕಿಂತ ಅವ್ರು ಏನಂತ ಓಟ್ ಬೇಕು ನಮ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ಓಟ್ ಬೇಕು ಅವ್ರಿಗೆ ಟಿಕೆಟ್ ಮಾತ್ರ ಕೊಡಂಗಿಲ್ಲ ಒಬ್ರು ಸೋಲ್ತಾರ ಅಪ್ಪ ಸೋಲ್ಲಿಕ್ಕೆ ಅಂತ ಹೇಳಿ ನಾವು ಕೊಟ್ಟ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತ ಈಶ್ವರ್ ಕಂಬ್ರಿಯವರೇ ರಾಜಶೇಖರ್ ಪಾಟೀಲ್ ಅವರೇ ಅಜೀಂ ಖಾನ್ ಅವರೇ ಅಜಯ್ ಸಿಂಗ್ ಅವರೇ ವಿಜಯ್ ಸಿಂಗ್ ಅವರೇ ತಿಪ್ಪಣ್ಣ ಮಾಜಿ ಮನೆ ಸದಸ್ಯರಾದಂತಹ ತಿಪ್ಪಣ್ಣ ಅವರೇ ಶ್ರೀಮತಿ ಗೀತಾ ಅವರೇ ಜಿಲ್ಲಾ ಪಂಚಾಯತ್ ಮಲ್ಲಮ್ಮನ ದಿವಂಗತ ಬಿ ನಾರಾಯಣ ರಾವ್ ಅವರ ಧರ್ಮಪತ್ನಿ ಶ್ರೀಮತಿ ಮಲ್ಲಮ್ಮ ಅವರೇ ಅದಾದ್ಮೇಲೆ ಧರಣ್ ಸಿಂಗ್ ಅವರು ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದು ವಿಧಾನಸಭೆಯಲ್ಲಿ ಶಾಸನ ತಂದು ಅದಕ್ಕೆ ಶಾಸನಾತ್ಮಕ ಒಂದು ಅಧಿಕಾರ ಕೊಟ್ಟಂತದ್ದು ಧರಣ್ ಸಿಂಗ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದಾದ್ಮೇಲೆ ನಾನು ಹೋಗಿ ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ 50 ಲಕ್ಷ ಒಂದ್ಸಲ 20 ಕೋಟಿ ಒಂದ್ಸಲ ಬಿಡುಗಡೆ ಮಾಡಿಸಿದ್ದೀವಿ ಅದಾದ್ಮೇಲೆ ಸತತವಾಗಿ ಬಂದಂತಹ ಸರ್ಕಾರಗಳು ಅದಕ್ಕೆ ಏನು ಅನುದಾನ ಕೊಡಬೇಕಾಗಿದೆ ಸ್ವಲ್ಪ ಸ್ವಲ್ಪ ಅನುದಾನ ಕೊಡ್ತಾ ಬಂದು ಅದಾದ ನಂತರ 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಸಭೆಯನ್ನು ಇಲ್ಲೇ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅದಕ್ಕೆ ಅವರ ಅಧ್ಯಕ್ಷತೆಯಲ್ಲೇ ಸಭೆ ನಡೆಯಿತು ಆ ಸಂದರ್ಭದಲ್ಲಿ